ಖಂಡಿತವಾಗಿಯೂ ನಮ್ಮ ವೀಕ್ಷಕರು ವಿಶೇಷವಾಗಿ ಈ ಸುದ್ದಿಯನ್ನ ಗಮನಿಸಬೇಕು. ಎಲ್ಲರೂ ಕೂಡ ಈಗಾಗಲೇ ಹೊಸ ವರ್ಷ ಆಚರಣೆಗೆ ರೆಡಿಯಾಗಿದ್ದೀರಿ, ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಆದ್ರೆ ನಿಮ್ಮ ಮೇಲಿನ ಕಾಳಜಿಗೆ ನಾವು ವಿಶೇಷವಾದಂತಹ ಒಂದು ವಿಚಾರವನ್ನ ಹೇಳ್ತಾ ಇದೀವಿ, ದಯವಿಟ್ಟು ಗಮನಿಸಬೇಕು. ನೀವು ಪಾರ್ಟಿ ಸೆಲೆಬ್ರೇಟ್ ಮಾಡೋಕೆ ಏನು ಹೋಗ್ತಾ ಇದ್ದೀರಿ, ಹೊಸ ವರ್ಷಾಚರಣೆಗೆ ಅಂತ ಹೋಟ್ಲುಗಳನ್ನ ಏನು ಬುಕ್ ಮಾಡ್ಕೊಂಡಿದ್ದೀರಿ, ಆ ಹೋಟ್ಲುಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದನ್ನ ಒಂದ್ಸರಿ ಗಮನ ಹರಿಸಬೇಕು. ಯಾಕಂದ್ರೆ ನಿನ್ನೆಯಷ್ಟೇ ಮುಂಬೈನಲ್ಲಿ ಪಾರ್ಟಿ ವೇಳೆ ನಡೆದಿದ್ದಂತಹ ಅಗ್ನಿ ದುರಂತದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಬರ್ತ್ಡೇ ಪಾರ್ಟಿ ಸಂದರ್ಭದಲ್ಲಿ ಬೆಂಕಿ ಅಗ್ನಿ ದುರಂತ ಸಂಭವಿಸಿ 14 ಜನ ಸಾವನ್ನಪ್ಪಿ 20ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಅದರ ಹಿನ್ನೆಲೆ ನಮ್ಮ ಬೆಂಗಳೂರಿನಲ್ಲಿ ಈ ಎಲ್ಲ ಹೋಟ್ಲುಗಳು ಪಬ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿವೆ ಅನ್ನೋದ್ರ ಬಗ್ಗೆ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದೀವಿ. ಪ್ರಜಾ ಟಿವಿ ಮಾಡಿರುವಂತಹ ರಿಯಾಲಿಟಿ ಚೆಕ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದೆ. ಮುಂಬೈ ದುರಂತ ಬೆಂಗಳೂರಿನಲ್ಲಿ ಸಂಭವಿಸದೇ ಇರಲಿ ಅನ್ನೋದು ನಮ್ಮ ಕಳಕಳಿಯ ಆಶಯ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಈ ಹೋಟ್ಲುಗಳು ಪಬ್ಗಳು ಎಷ್ಟರ ಮಟ್ಟಿಗೆ ಸೇಫಿ ಮೇಜರ್ಮೆಂಟನ್ನು ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಲೇಬೇಕು, ಅದನ್ನು ನಿಮಗೆ ತೋರಿಸಲೇಬೇಕು. ಯಾಕಂತಂದರೆ ಪ್ರತಿಯೊಂದು ಪಬ್ಗಳು ಹೋಟ್ಲುಗಳು ನೀವು ಏನು ಬುಕ್ ಮಾಡಿರ್ತೀರಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ನಾವು ಎಷ್ಟರ ಮಟ್ಟಿಗೆ ಸೇಫ್ ಆಗಿರ್ತೀವಿ ಅನ್ನೋ ಒಂದು ಪ್ರಶ್ನೆಯನ್ನು ನೀವು ಹಾಕ್ಕೋಬೇಕಾಗುತ್ತೆ. ಹೀಗಾಗಿ ನೀವು ಹೋಗುವಂತಹ ಪ್ರತಿಯೊಂದು ಹೋಟ್ಲುಗಳು ಹಾಗೆಯೇ ಪಬ್ಗಳ ಬಗ್ಗೆ ಸ್ವಲ್ಪ ವಿಶೇಷವಾದಂತಹ ಕಾಳಜಿ ಇರಲಿ. ಯಾಕಂದರೆ ಪಾರ್ಟಿಗಳು ಅಂತಂದರೆ ಗಗನಚುಂಬಿ ಕಟ್ಟಡಗಳಲ್ಲಿ ಪಾರ್ಟಿ ಮಾಡಬೇಕು, ಜೊತೆಗೆ ಒಳ್ಳೊಳ್ಳೆ ಹೋಟ್ಲುಗಳಿಗೆ ಹೋಗಬೇಕು ಅನ್ನೋದು ಒಂದು ಯಂಗ್ಸ್ಟರ್ಸ್ ಖಯಾಲಿ ಇರುತ್ತೆ. ಆದರೆ ಆ ಹೋಟ್ಲುಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿವೆ ಅನ್ನೋದು ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಆ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವು ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ಪಬ್ಗಳನ್ನು ಹಾಗೆಯೇ ಪಾರ್ಟಿ ಹಾಲ್ಗಳನ್ನು ಹೋಟೆಲ್ಗಳನ್ನು ಚೆಕ್ ಮಾಡಿದಾಗ ನಮಗೆ ರಿಯಾಲಿಟಿ ಗೊತ್ತಾಗಿದೆ. ಆ ರಿಯಾಲಿಟಿ ಚೆಕ್ಕನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡಲಿಕ್ಕಿದ್ದೀವಿ. ನೀವು ಅಕಸ್ಮಾತ್ ಅಂಥ ಹೋಟೆಲ್ಗಳಿಗೆ ಹೋಗ್ತೀರಿ ಅಂತ ಆದರೆ ಆ ಹೋಟೆಲ್ಗಳಲ್ಲಿ ಯಾವ ಥರದ ಕ್ರಮಗಳನ್ನು ಅಲ್ಲಿನ ಸಿಬ್ಬಂದಿ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕೂಡ ಗಮನಹರಿಸಿ. ಯಾಕಂದರೆ ಬೆಂಗಳೂರಿನಲ್ಲಿ ಗಗನಚುಂಬಿ ಕಟ್ಟಡಗಳು ಹೋಟ್ಲುಗಳು ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನೀವು ಪಾರ್ಟಿ ಅರೇಂಜ್ ಮಾಡಿದ್ದೀರಿ, ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಕೈಗೊಂಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೀವಿ. ಸಿಲಿಕಾನ್ ಸಿಟಿ ಜನರು ಆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಆಗ್ತಿದ್ದೀರಿ ಅಂತಂದರೆ ಖಂಡಿತವಾಗಿಯೂ ಸುದ್ದಿಯನ್ನು ನೀವು ನೋಡಬೇಕು. ಯಾಕಂದರೆ ಹೊಸ ವರ್ಷದ ಪಾರ್ಟಿಗೆ ಪಬ್ಗಳಿಗೆ ಹೋಟೆಲ್ಗಳಿಗೆ ಅಂತ ಹೋಗ್ತಾ ಇರ್ತೀರಿ. ನೀವು ಹೋಗ್ತಾ ಇರುವಂತಹ ಪಬ್ ಹೋಟೆಲ್ಗಳು ಎಷ್ಟು ಸೇಫ್ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಕೆ ಈ ಸುದ್ದಿಯನ್ನು ನೀವು ನೋಡಬೇಕು. ಈ ಫಸ್ಟ್ ಆಫ್ ಆಲ್ ನಾವು ಯು ಬಿ ಸಿಟಿ ಬಗ್ಗೆ ಹೇಳ್ತೀವಿ. ಯು ಬಿ ಸಿಟಿ ಅಂತಂದರೆ ಯಂಗ್ಸ್ಟರ್ಸ್ಗೆ ಒಂಥರ ಇದು ಐಕಾನ್ ಅಟ್ರಾಕ್ಷನ್, ಎಲ್ಲರೂ ಕೂಡ ಯು ಬಿ ಸಿಟಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ನೀವು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಯು ಬಿ ಸಿಟಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈಗ ಹೇಳ್ತೀವಿ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಯು ಬಿ ಸಿಟಿ ಯಂಗ್ಸ್ಟರ್ಗಳಿಗೆ ಹಾಟ್ ಫೇವ್ರೆಟ್. ಅದರಲ್ಲೂ ಯು ಬಿ ಸಿಟಿ ಟಾಪ್ ಟೆರೆಸ್ನಲ್ಲಿರುವಂತಹ ಸ್ಕೈ ಬಾರ್ ಯುವಕ ಯುವತಿಯರನ್ನು ಹುಚ್ಚೆಬ್ಬಿಸ್ಬಿಡುತ್ತೆ. ಇಲ್ಲಿ ಪಾರ್ಟಿ ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಇಲ್ಲಿ ಯು ಬಿ ಸಿಟಿಯ ಸ್ಕೈ ಬಾರ್ನಲ್ಲಿ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇರುತ್ತೆ, ಆದರೆ ಇಲ್ಲಿ ಮಜಾ ಮಾಡೋಕೆ ಬರೋರಿಗೆ ಕಡಿಮೆ ಏನಿಲ್ಲ. ಆದರೆ ಸ್ಕೈ ಬಾರ್ ಪಾರ್ಟಿ ಮಾಡೋಕ್ಕೆ ಅಗತ್ಯ ಇರುವಂತಹ ಸುರಕ್ಷಿತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರಾ ಅನ್ನೋದು ಸದ್ಯಕ್ಕಿನ ಯಕ್ಷ ಪ್ರಶ್ನೆ. ಯಾಕಂದರೆ ಬೆಂಕಿ ಅವಘಡಗಳು ಅಂತ ಏನಾದರೂ ಸಂಭವಿಸಿದರೆ ಲಿಫ್ಟ್ ಬಳಸುವಂತಿಲ್ಲ. ಸ್ಕೈ ಬಾರ್ ಇರೋದು 16ನೇ ಫ್ಲೋರ್ನಲ್ಲಿ. ಅವಘಡ ಸಂಭವಿಸಿದರೆ ಮೆಟ್ಟಿಲ್ ಮೂಲಕ ಕೆಳಗೆ ಇಳಿಯೋಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇನ್ನು ಗಾಬರಿಯಲ್ಲಿ ಜನ ನೂಕು ನುಗ್ಗಲು ಮಾಡಿಕೊಂಡ್ರೆ ಕಾಲು ತುಳಿತ ಆಗೋದಂತೂ ಗ್ಯಾರಂಟಿ. ಹೀಗಿದ್ರೂ 16ನೇ ಫ್ಲೋರ್ನಲ್ಲಿ ಹೇಗೆ ಬಿ ಬಿ ಎಂ ಪಿ ಪಾರ್ಟಿ ಮಾಡೋಕ್ಕೆ ಅವಕಾಶ ನೀಡಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅರ್ಥ ಇಷ್ಟೇ, ಈಗ 16ನೇ ಫ್ಲೋರ್ನಲ್ಲಿ ಸ್ಕೈ ಬಾರ್ ಇದೆ, ಇಲ್ಲಿ ನೀವು ಪಾರ್ಟಿ ಮಾಡ್ತಾ ಇರ್ತೀರಿ, ಅಕಸ್ಮಾತ್ ಅಗ್ನಿ ಅವಘಡ ಅಂತ ಏನಾದರೂ ಸಂಭವಿಸಿದರೆ ಲಿಫ್ಟ್ ಬಳಸೋಕ್ಕೆ ಸಾಧ್ಯನೇ ಇಲ್ಲ, ನೀವು ಮೆಟ್ಟಿಲುಗಳ ಮುಖಾಂತರ ಬರಬೇಕಾಗುತ್ತೆ. ಆಲ್ರೆಡಿ ಜನ ಬೆಂಕಿ ಬಿದ್ದರೆ ಗಾಬರಿಯಾಗಿರ್ತಾರೆ, ನೂಕು ನುಗ್ಗಲು ಆಗುತ್ತೆ, ಕಾಲು ತುಳಿತ ಆಗುತ್ತೆ. ಹೀಗಾಗಿ ನಾವು 16ನೇ ಫ್ಲೋರ್ನಲ್ಲಿ ಸ್ಕೈ ಬಾರ್ನಲ್ಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತಾದರೆ ಎಷ್ಟರ ಮಟ್ಟಿಗೆ ನಾವು ಸೇಫ್ ಆಗಿದ್ದೀವಿ ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕಿಂತ ಮಿಗಿಲಾಗಿ 16ನೇ ಫ್ಲೋರ್ನಲ್ಲಿ ಈ ಥರದ ಪಾರ್ಟಿಗಳನ್ನು ಅರೇಂಜ್ ಮಾಡೋಕ್ಕೆ ಬಿ ಬಿ ಎಂ ಪಿ ಅವರು ಹೇಗೆ ಅನುಮತಿಯನ್ನು ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಿಮ್ಮ ಕಾಳಜಿ ನಮಗೆ ಬಹಳ ಮುಖ್ಯ. ವೀಕ್ಷಕರೇ ದಯವಿಟ್ಟು ಗಮನಿಸಬೇಕು, ನೀವು ಪಾರ್ಟಿ ಸೆಲೆಬ್ರೇಷನ್ ಅಂತ ಹೋಗಿ, ಆದರೆ ಹೋಗುವಕ್ಕಿಂತ ಮುಂಚೆ ಯಾವ ಹೋಟ್ಲನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಆ ಹೋಟ್ಲಿನಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಮೆಜರ್ಮೆಂಟ್ಸ್ ಇದೆ,
ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅಕಸ್ಮಾತ್ ಯಾವುದೇ ಥರದ ಅವಘಡಗಳು ಆಗದೇ ಇರಲಿ ಅನ್ನೋದು ನಮ್ಮ ಆರೈಕೆ ಕೂಡ, ನಮ್ಮ ಆಶಯ ಕೂಡ. ಆದರೆ ಮುಂಜಾಗ್ರತೆ ಅನ್ನೋದೊಂದು ಇರುತ್ತಲ್ಲ, ಆ ತರಹ ಏನಾದರೂ ಅವಘಡಗಳು ಸಂಭವಿಸಿದರೆ ನಾವು ಎಷ್ಟರ ಮಟ್ಟಿಗೆ ಸೇಫ್, ಹೀಗಾಗಿ ಈ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮೊದಲೇದಾಗಿ ಬೆಂಗಳೂರಿನ ಪ್ರತಿಷ್ಠಿತ ಯು ಬಿ ಸಿಟಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಯು ಬಿ ಸಿಟಿ ಯಂಗ್ಸ್ಟರ್ಸ್ಗಳಿಗೆ ಹಾಟ್ ಫೇವರೇಟ್ ಆಗಿದೆ, ಎಲ್ಲ ಯಂಗ್ಸ್ಟರ್ಸ್ ಇಲ್ಲಿ ಬರಬೇಕು, ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಈ ಸ್ಕೈ ಬಾರ್ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಿದ್ದೀವಿ. ಯು ಬಿ ಸಿಟಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಂಚನ್ ಗೀತಾ ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ, ಅದನ್ನು ನೋಡ್ಕೊಂಬೋಣ. ವರ್ಷ ಹತ್ರ ಬರ್ತಾ ಇದ್ದಂಗೆ ನಮ್ಮ ಸಿಲಿಕಾನ್ ಸಿಟಿ ಜನ ಅಂತೂ ಮೋಜು ಮಸ್ತಿಯಲ್ಲಿ ಬ್ಯುಸಿ ಆಗಿರ್ತಾರೆ. ಅದಕ್ಕಿಂತನೂ ಹೆಚ್ಚಾಗಿ ಹೊಸ ವರ್ಷದ ಮುಂದಿನ ದಿನ ರಾತ್ರಿ ಅಂತೂ ಸಿಲಿಕಾನ್ ಸಿಟಿ ಕಲರ್ಫುಲ್ ಆಗಿರುತ್ತೆ. ಸೊ ಹಾಗಾದರೆ ಯಾವುದೆಲ್ಲ ಹೋಟೆಲ್ಗಳು ಈಗಾಗಲೇ ಬುಕ್ ಆಗಿದೆ, ಮತ್ತು ಯಾವ ರೀತಿ ಕಂಗೊಳಿಸ್ತಾ ಇದೆ, ಮತ್ತು ಯಾವ ರೀತಿ ಪಾರ್ಟಿಗೆ ರೆಡಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನನಗೆ ನಗರದ ಯು ಬಿ ಸಿಟಿ ಪಕ್ಕದಲ್ಲೇ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಜೆ ಡಬ್ಲ್ಯೂ ಮ್ಯಾರಿಯಟ್ ಆಗಿರ್ಬೋದು ಮತ್ತು ಯು ಬಿ ಸಿಟಿ ಆಗಿರ್ಬೋದು ಎಲ್ಲನೂ ಕಂಪ್ಲೀಟಾಗಿ ಬುಕ್ ಆಗಿದೆ. ಈಗಾಗಲೇ ಬಹಳಷ್ಟು ಜನರು ಈಗಾಗಲೇ ಬುಕ್ ಮಾಡಿರುವಂಥದ್ದು, ಅಂದರೆ ಸುಮಾರು 5,000 ಹೆಚ್ಚಿನ ಜನ ಟಿಕೆಟನ್ನು ಬುಕ್ ಮಾಡಿದ್ದು, ನಾಳೆ ಪಾರ್ಟಿಗೆ ಕಂಪ್ಲೀಟಾಗಿ ರೆಡಿ ಆಗಿರುವಂಥದ್ದು ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಸೆಕ್ಯೂರಿಟಿಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ, ಜೊತೆಗೆ ಫೈರ್ ಇಂಜಿನ್ ಆಗಿರ್ಬೋದು, ಫೈರ್ಗೆ ಬೇಕಾದ ಸೇಫ್ಟಿಗಳು ಯಾವ ರೀತಿ ಬೇಕು ಅವೆಲ್ಲವನ್ನು ಅರೇಂಜ್ ಮಾಡಲಾಗಿದೆ. ಕೇವಲ ಜೆ ಡಬ್ಲ್ಯೂ ಮ್ಯಾರಿಯಟ್ ಮಾತ್ರ ಅಲ್ಲ, ತಾಜ್ ಆಗಿರ್ಬೋದು, ನಗರದ ಪ್ರತಿಯೊಂದು ಹೋಟೆಲ್ಗಳಲ್ಲೂ ಕೂಡ ಈಗಾಗಲೇ ಬುಕ್ಕಿಂಗ್ ನಡೆದಿರುವಂಥದ್ದು. ಕೇವಲ ಈ ಹೋಟೆಲ್ಗಳು ಮಾತ್ರ ಅಲ್ಲ, ಸ್ಟಾರ್ ಹೋಟೆಲ್ಗಳು, ಪಬ್ಗಳು ಈಗಾಗಲೇ ಪ್ರತಿಯೊಂದು ಕೂಡ ರೆಡಿ ಆಗಿರುವಂಥದ್ದು. ಈಗಾಗಲೇ ನೀವು ನಿನ್ನೆ ನೋಡಿದ್ರಿ ಮುಂಬೈನಲ್ಲಿ ಒಂದು ಅಗ್ನಿ ಆಕಸ್ಮಿಕವಾಗಿಬಿಟ್ಟು ಪಬ್ಬಲ್ಲಿ ಬಹಳಷ್ಟು ಜನ ಸಾವನ್ನಪ್ಪಿರುವಂತಹ ಘಟನೆ. ಹೀಗಾಗಿ ಅಗ್ನಿಶಾಮಕ ದಳ ನ್ಯೂ ಇಯರ್ಗೋಸ್ಕರನೇ ಹೊಸದಾಗಿ, ಅಂದರೆ ಯಾವುದೇ ರೀತಿಯ ಫೈರ್ ಸೇಫ್ಟಿಗಳನ್ನು ಹಿಡಿಯ ಆಯೋಜನೆ ಮಾಡದೆ ನೀವು ಯಾವುದೇ ವ್ಯವಸ್ಥೆಯನ್ನು ಕೈಗೊಳ್ಳಂಗಿಲ್ಲ. ಹೀಗಾಗಿ ಫೈರ್ ಸೇಫ್ಟಿನ ನಿಯೋಜನೆ ಮಾಡಲೇಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಹೋಟೆಲ್ಗಳಿಗೆ ಇದನ್ನು ಸಲ್ಲಿಸಿದ್ದಾರೆ, ಮತ್ತು ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು ಈಗ ನಾವು ಯು ಬಿ ಸಿಟಿ ಮುಂದೆ ಇದ್ದೀವಿ, ಮತ್ತು ಜೆ ಡಬ್ಲ್ಯೂ ಮ್ಯಾರಿಯಟ್ ಮತ್ತು ಯು ಬಿ ಸಿಟಿ, ಅಂದರೆ ಜೆ ಡಬ್ಲ್ಯೂ ಮ್ಯಾರಿಯಟಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ಜೋರಾಗಿ ಪಾರ್ಟಿಗಳು ನಡೀತಾ ಇರುತ್ತೆ. ಅವರೇ ಹೇಳಿದ ಪ್ರಕಾರ ಈ ಬಾರಿ ಕೂಡ ಬಹಳಷ್ಟು ಗ್ರ್ಯಾಂಡಾಗಿ ಪಾರ್ಟಿ ನಡೆಯುತ್ತೆ. ಅಷ್ಟೇ ಅಲ್ಲ, ಡ್ಯಾನ್ಸ್ಗಳಿರುತ್ತೆ, ಜೊತೆಗೆ ಡಿಜೆಗಳು ಕೂಡ ಇರುತ್ತೆ. ಹೀಗಾಗಿ ಬಹಳಷ್ಟು ಗ್ರ್ಯಾಂಡಾಗಿ ನಡೀತಿರುವಂಥದ್ದು. ಈಗಾಗಲೇ 5,000-10,000 ತನಕ ಟಿಕೆಟ್ಗಳು ಬುಕ್ ಆಗಿರುವಂಥದ್ದು. ಇದು ಜೆ ಡಬ್ಲ್ಯೂ ಮ್ಯಾರಿಯಟ್ ಸ್ಪೆಷಾಲಿಟಿ ಅಂದರೆ ನೀವು ನೋಡ್ಬೋದು ಜೆ ಡಬ್ಲ್ಯೂ ಮ್ಯಾರಿಯಟ್ ಈಗಾಗಲೇ ಕಂಪ್ಲೀಟಾಗಿ ರೆಡಿ ಆಗಿರುವಂಥದ್ದು. ಕೇವಲ ಒಂದು ಹೋಟೆಲ್ ಮಾತ್ರವಲ್ಲ, ಪ್ರತಿಯೊಂದು ಹೋಟೆಲ್ಗಳು ಕೂಡ ಬಹಳಷ್ಟು ಭಿನ್ನವಾಗಿ ರೆಡಿಯಾಗಿದೆ. 5-star ಹೋಟೆಲ್ಗಳೇ ಆಗಿರ್ಬೋದು ಅಥವಾ 7-star ಹೋಟೆಲ್ಗಳೇ ಆಗಿರ್ಬೋದು, ಶಾಂಗ್ರಿಲಾ ಆಗಿರ್ಬೋದು, ಪ್ರತಿಯೊಂದು ಹೋಟೆಲ್ಗಳು ಕೂಡ ಈ ಟೈಮಲ್ಲೇ ಅವರಿಗೆ ಬಿಸ್ನೆಸ್ ಹೆಚ್ಚಾಗಿರುತ್ತೆ. ಹೀಗಾಗಿ ನಗರದ ಬೇರೆ ಬೇರೆ ಭಾಗಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಕೇವಲ ಜೆ ಡಬ್ಲ್ಯೂ ಮ್ಯಾರಿಯಟ್ ಮಾತ್ರ ಅಲ್ಲ, ಪ್ರತಿಯೊಂದು ಹೋಟೆಲ್ಗಳಲ್ಲೂ ಕೂಡ ಧಮಾಕೆದಾರ್ ಪರ್ಫಾರ್ಮೆನ್ಸ್ಗಳಿರುತ್ತೆ. ಹೀಗಾಗಿ ಬಹಳಷ್ಟು ಜನ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಈಗಾಗಲೇ 10,000 ಹೆಚ್ಚಿನ ಟಿಕೆಟ್ಗಳು ಬುಕ್ ಆಗಿರುವಂಥದ್ದು. ಇನ್ನು ಯು ಬಿ ಸಿಟಿಯಲ್ಲಿ ಮೇಲ್ಗಡೆ ಪಬ್ ಇದೆ, ಸೊ ಈ ಪಬ್ಬಲ್ಲೂ ಕೂಡ ಈಗಾಗಲೇ ಟಿಕೆಟ್ ಅರೇಂಜ್ಮೆಂಟ್ ಆಗಿದ್ದು, ಪೊಲೀಸ್ ಅಧಿಕಾರಿಗಳು ಹೇಳಿರುವಂಥ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಸೇಫ್ಟಿ ಅರೇಂಜ್ಮೆಂಟನ್ನು ಮಾಡಲಾಗಿದೆ. ನೋಡ್ಬೋದು ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಎಕ್ಸ್ಟ್ರಾ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜನೆ ಮಾಡಲಾಗಿದ್ದು, ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಇರ್ತಾರೆ. ಸೇಫ್ಟಿ ಅರೇಂಜ್ಮೆಂಟ್ ಯಾವ ರೀತಿ ಬೇಕೋ ಅದೆಲ್ಲನೂ ಕೂಡ ಮಾಡಲಾಗುತ್ತೆ. ಸೊ ಜೊತೆಗೆ ಪೊಲೀಸ್ ಅಧಿಕಾರಿಗಳೇ ಮುನ್ಸೂಚನೆಯನ್ನು ನೀಡಿರೋದ್ರಿಂದಾಗಿ ಸ್ಟ್ರಿಕ್ಟಾಗಿ ಈ ಕ್ರಮವನ್ನು ಪಾಲಿಸ್ತಾರೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ನಾಳೆ, ಅಂದರೆ ನಾಳೆ ನೈಟು, ಬಹಳಷ್ಟು ಅದ್ಧೂರಿಯಾಗಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನನ್ನು ಮಾಡ್ತಾರೆ. ಸೊ ಜೊತೆಗೆ ಹೋಟೆಲ್ಗಳಂತೂ ಈಗಾಗಲೇ ಭರ್ಜರಿಯಾಗಿ ಸಜ್ಜಾಗಿರುವಂಥದ್ದು. ಸುಮಾರು 10,000 ಹೆಚ್ಚು ಟಿಕೆಟ್ಗಳು ಒಂದೊಂದು ಹೋಟೆಲ್ಗಳಲ್ಲೇ ಬುಕ್ ಆಗಿದ್ದು, ಒಂದೊಂದು ಟಿಕೆಟ್ಗೆ 5,000-10,000 ಇರೋದ್ರಿಂದ ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ಹೈಫೈ ಜನನೇ ಬರೋದ್ರಿಂದಾಗಿ ಇಲ್ಲಿಗೆ ಬಂದು ಟಿಕೆಟನ್ನು ಬುಕ್ ಮಾಡ್ತಾರೆ. ಜೊತೆಗೆ ಡಿಜೆ ಪಾರ್ಟಿಯೊಂದಿಗೆ ಹೊಸ ವರ್ಷವನ್ನು ಎಂಜಾಯ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸೇಫ್ಟಿ ಮೆಷರನ್ನು ಕೂಡ ಈಗಾಗಲೇ ಇಟ್ಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೋಟೆಲ್ ಸಿಬ್ಬಂದಿಗಳು ಕೂಡ ಪ್ರತಿಯೊಂದನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಅಂಚುನ್ ಗೀತಾ, ಪ್ರಜಾ ಟಿವಿ. ನೋಡಿ ಯು ಬಿ ಸಿಟಿಯಲ್ಲಿ ಯಾವ ಥರದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸೇಫ್ಟಿ ಮೆಷರ್ಮೆಂಟ್ ಏನೆಲ್ಲ ಅಲ್ಲಿ ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಅಂಚುನ್ ಗೀತಾ ಹೇಳ್ತಾ ಇದ್ರು. ಉದ್ದೇಶ ಇಷ್ಟೇ, ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನ್ಯೂ ಇಯರ್ ಸೆಲೆಬ್ರೇಷನ್ನ
ಸಂಭ್ರಮದಲ್ಲಿ ನೀವು ಇದ್ದೀರಿ, ಆದರೆ ನೀವು ಹೋಗ್ತಾ ಇರುವಂತಹ ಹೋಟ್ಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗಿತ್ತೆ. ಯಾಕಂತಂದರೆ ಏನು ಕಾರಣ ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಮುಂಬೈನ ಕಮಲಾ ಮಿಲ್ಸ್ ಕಟ್ಟಡದಲ್ಲಿ ಏನು ಒಂದು ಘಟನೆ ನಡೀತು, ಬರ್ತ್ಡೇ ಆಚರಣೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಬೆಂಕಿ ಅವಘಡ 14 ಜನರ ಪ್ರಾಣವನ್ನು ತೆಗೆದುಕೊಂಡಿತು, 20 ಜನ ಗಾಯಗೊಂಡರು. ಹೀಗಾಗಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನಾವು ಟಕ್ಕಂತ ಬಿಲ್ಡಿಂಗಿಂದ ಕೆಳಗಡೆ ಬರಬೇಕು ಅಂತಂದರೆ ಅಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದನ್ನು ಗಮನಹರಿಸಬೇಕು. ಲಿಫ್ಟ್ ಮುಖಾಂತರ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. 20-30 ಫ್ಲೋರಲ್ಲಿ ಇದ್ದುಕೊಂಡು ನಾವು ಪಾರ್ಟಿ ಮಾಡುವಂತಹ ಟೈಮ್ನಲ್ಲಿ ಅಕಸ್ಮಾತ್ ಬೆಂಕಿ ಕಾಣಿಸ್ಕೊಂಡ್ರೆ ಬೈ ಸ್ಟೆಪ್ಸ್ ನಾವು ಬರೋಕ್ಕಾಗುತ್ತಾ? ಜನ ಗಾಬರಿಗೊಂಡಿರ್ತಾರೆ, ಕಾಲು ತುಡಿತ ಆಗುವಂತಹ ಸಂಭವ ಇರುತ್ತೆ. ಹೀಗಾಗಿ ಓವರ್ಆಲ್ ಬಿಲ್ಡಿಂಗನ್ನು ಗಮನಿಸಬೇಕು, ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಹೀಗಾಗಿ UB ಸಿಟಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈಗ ರಿಯಾಲಿಟಿ ಚೆಕ್ ತೋರಿಸ್ತಾ ಇದ್ವಿ. ಇನ್ನು ಚರ್ಚ್ ಸ್ಟ್ರೀಟ್ನಲ್ಲಿಯೂ ಕೂಡ ಯಾವ ತರಹದ ಸೇಫ್ಟಿ ಕೈಗೊಳ್ಳಲಾಗಿದೆ, ಅಲ್ಲಿ ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಪ್ರಸಾದ್ ಈಗ ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ, ಅದನ್ನು ಕೂಡ ಈಗ ನೋಡ್ಕೊಂಡು ಬರೋಣ. ಏನು ಹೊಸ ವರ್ಷ ಆಚರಣೆಗೆ ಕೇವಲ ಒಂದೇ ಒಂದು ದಿನ ಬಾಕಿ ಇರುವಂಥದ್ದು. ಹಾಗಾಗಿ ರಾಜಧಾನಿ ಬೆಂಗಳೂರು ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ MG ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಪಬ್ಗಳ ಸಂಖ್ಯೆ ಅತಿ ಹೆಚ್ಚು. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಪಬ್ಗಳು ಸಹ ಬುಕ್ ಆಗಿರುವಂಥದ್ದು. ಹೊಸ ವರ್ಷ ಆಚರಣೆಗೆ ಎಲ್ಲರೂ ಕೂಡ ಸಿದ್ಧರಾಗಿರುವಂಥದ್ದು ಇದೊಂದು ಕಡೆ. ಆದರೆ ಮತ್ತೊಂದು ಕಡೆ ಪಬ್ನಲ್ಲಿ ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಯಾಕಂತ ಹೇಳಿದರೆ, ಈಗಾಗಲೇ ನಿನ್ನೆ ಕೂಡ ವಾಣಿಜ್ಯ ನಗರಿ ಅಂತಲೇ ಕರೆಸಲ್ಪಡುವಂತಹ ಮುಂಬೈನಲ್ಲಿ ಒಂದು ಅಗ್ನಿ ದುರಂತ ಆಯಿತು. ಪಬ್ನಲ್ಲಿ 15 ಜೀವಂತವಾಗಿ ದಹನವಾದರು, ಅಂದರೆ 15 ಜೀವಕ್ಕೆ ಒಂದು ಕುತ್ತು ತಂದುವಂಥದ್ದು ಅಗ್ನಿ ಅವಘಡ. ಅದೇ ರೀತಿಯಾಗಿ ಬೆಂಗಳೂರಿನ ಪಬ್ಗಳಲ್ಲಿ ಅಗ್ನಿ ಅವಘಡ ಆಗಿದ್ದೇ ಆದಲ್ಲಿ ಅಥವಾ ಸಂಭವಿಸಿದೆ ಆದಲ್ಲಿ ಅವರು ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ತಮಗೆ ತಿಳಿಸಿಕೊಟ್ಟಿದ್ದೆ. ತಾವು ನೋಡ್ತಾ ಇರ್ಬೋದು, ಈಗ ನಾವು ಬೆಂಗಳೂರಿನ ಚರ್ಚ್ ಸ್ಟ್ರೀಟಲ್ಲಿದ್ದೇವೆ. ಅತಿ ಪ್ರಸಿದ್ಧವಾದಂತಹ ಪಬ್ಗಳಿರುವಂತಹ ಏರಿಯಾಗಳಲ್ಲಿ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ ಕೂಡ ಒಂದು. ತಾವು ನೋಡ್ತಾ ಇರ್ಬೋದು ಮಲ್ನಾಡ್ ಆ್ಯಂಡ್ ಚೈನಾ ಪಬ್ ಅಂತ ಹೇಳಿ, ಇದು ಕೂಡ ಇರುವಂಥದ್ದು. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪಬ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಸ್ಟ್ರೀಟ್ನಲ್ಲಿ. ಆದರೆ ಆ ಒಂದು ಪಬ್ನಲ್ಲಿ ಒಂದು ವೇಳೆ ಬೆಂಕಿ ಅವಘಡ ಸಂಭವಿಸಿದ್ದೇ ಆದಲ್ಲಿ ಅದಕ್ಕೆ ಬೇಕಾದಂತಹ ಸೇಫ್ಟಿ ಮೆಷರ್ನ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅಗ್ನಿ ಅವಘಡ ಸಂಭವಿಸಿದ್ದೇ ಆದಲ್ಲಿ ಅದಕ್ಕೆ ಅಗ್ನಿ ನಂದಿಸುವಂತಹ ಕಾರ್ಯಕ್ಕೆ ಅಥವಾ ಅದಕ್ಕೆ ಬೇಕಾದಂತಹ ಕೆಲ ಸಾಮಗ್ರಿಗಳಾಗಿರ್ಬೋದು, ಮತ್ತು ಆ ಒಂದು ಅಗ್ನಿ ಸಂಭವ ಅಂದರೆ ಆ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಅಂದರೆ ಅದನ್ನು ಹೊರತುಪಡಿಸಿ ಬೇರೆ ಒಂದು ಸ್ಟೇರ್ಕೇಸಿಂದ ಆಗಿರ್ಬೋದು ಅಥವಾ ಬೇರೆ ಒಂದು ಬಾಗಿಲುಗಳಿಂದ ಅದನ್ನು ಹೊರಗಡೆ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಇಲ್ಲಿರುವಂತಹ ಯಾವುದೇ ಪಬ್ನವರು ಸಹ ತೆಗೆದುಕೊಂಡಿಲ್ಲ. ಅದೇ ರೀತಿಯಾಗಿ ಮತ್ತೊಂದು ಪಬ್ ಕೂಡ ಕಾಣ್ತಾ ಇದೆ, ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ರಶ್ ಅಂತ ಹೇಳಿ, ಇದು ಕೂಡ ಒಂದು ಪ್ರಖ್ಯಾತಿ ಹೊಂದಂತಹ ಒಂದು ಪಬ್ ಇದಾಗಿದೆ. ಈ ಒಂದು ಪಬ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಯಾವುದೇ ಸೇಫ್ಟಿ ಪ್ರಿಕಾಷನ್ಸನ್ನು ತೆಗೆದುಕೊಂಡಿಲ್ಲ. ತಾವು ನೋಡ್ತಾ ಇರ್ಬೋದು ಕೇವಲ ಒಂದೇನು ಒಂದು ಡೋರ್ ಇದೆ, ಆ ಫ್ರಂಟ್ ಡೋರ್ ಅಷ್ಟೇ, ಅದು ಅದರಲ್ಲೇ ಅವರು ಎಂಟರ್ ಆಗಬೇಕು, ಅದರಲ್ಲೇ ಅವರು ಹೊರಗಡೆ ಬರಬೇಕು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಒಂದು ಅಂದರೆ ಬೇರೆ ರೀತಿಯಾದಂತಹ ಒಂದು ಕದ ಆಗಿರ್ಬೋದು ಅಥವಾ ಒಂದು ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಹೊರಗೆ ಬರೋಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಸ್ಥಳಾವಕಾಶ ಇಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಪಬ್ಗಳಲ್ಲಿ ಆಲ್ಮೋಸ್ಟ್ ಯಾವುದೇ ಪಬ್ಗಳು ಸಹ ಯಾವುದೇ ರೆಸ್ಟೋರೆಂಟ್ಗಳು ಸಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಾಮಕಾವಸ್ಥೆ ಮಾತ್ರ ಅವರೊಂದು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಅಂತ ಹೇಳಿ ಒಂದು ಅಗ್ನಿಶಾಮಕ ಅಧಿಕಾರಿಗಳಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಹೊರತು ಮತ್ತೆ ಯಾವುದೇ ರೀತಿಯಂತಹ ಸುರಕ್ಷತಾ ಕ್ರಮಗಳನ್ನು ತೊಗೊಂಡಿಲ್ಲ. ಈಗಾಗಲೇ ಯಾವಾಗ ಮುಂಬೈನಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸಿತು, 15 ಒಂದು ಬೆಂಕಿಗೆ ಆಹುತಿ ಆದರೂ ಆಗ್ತಾ ಇದ್ದಂತೆ ಈಗಾಗಲೇ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದು ಅಧಿಕಾರಿಗಳು ಅಂದರೆ ಅಗ್ನಿಶಾಮಕ ಅಧಿಕಾರಿಗಳು ಸಹ ಒಂದು ಎಚ್ಚೆತ್ತುಕೊಂಡಿರುವಂಥದ್ದು. ಈಗಾಗಲೇ ಎಲ್ರಿಗೂ ಕೂಡ ಒಂದು ನೋಟಿಸನ್ನು ಪಾಸ್ ಮಾಡಿರುವಂಥದ್ದು, ಒಂದು ವೇಳೆ ನಿಮ್ಮ ಪಬ್ಗಳಲ್ಲಿ, ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಈ ರೀತಿಯಂತಹ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಆದಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಸೇಫ್ಟಿ ಪ್ರಿಕಾಷನ್ಸನ್ನು ತೆಗೆದುಕೊಂಡಿದ್ದೀರಾ? ಒಂದು ವೇಳೆ ಅಗ್ನಿ ಅವಘಡ ಆಗಿದ್ದೇ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ಜನರನ್ನು ಹೇಗೆ ನೀವು ಬೇರೆ ದಾರಿ ಮೂಲಕ ಹೊರತರ್ತೀರಾ ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟಿದೆ. ಆದರೆ ಬೆಂಗಳೂರಿನಲ್ಲಿರುವಂತಹ ಯಾವುದೇ ಪಬ್ಗಳಾಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಇನ್ನೇನು ನಾಳೆ December 31 ಇದೆ, ಎಲ್ಲರೂ ಕೂಡ ಒಂದು ಮೋಜು ಮಸ್ತಿಯ ಗುಂಗ್ನಲ್ಲಿರ್ತಾರೆ. ಇಲ್ಲಿರುವಂತಹ MG ರಸ್ತೆ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಆಗಿರ್ಬೋದು ಅಥವಾ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಇಲ್ಲಿರುವಂತಹ ಪಬ್ಗಳಲ್ಲಾಗಿರ್ಬೋದು, ಬಾರ್ಗಳಲ್ಲಾಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಸೂರಜ್ ಪ್ರಸಾದ್, ಪ್ರಜಾ TV, ಬೆಂಗಳೂರು.
ಎಸ್ ನೋಡಿ, ಖಂಡಿತವಾಗಿಯೂ ನಾವು ಕೊಡ್ತಾ ಇರುವಂತಹ ರಿಯಾಲಿಟಿ ಚೆಕ್ನ ಮಾಹಿತಿ ಮತ್ತು ಉದ್ದೇಶ ಅಂತಂದರೆ, ನಾವು ಹೋಗುವಂತಹ ಹೋಟ್ಲುಗಳು ಪಬ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿವೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳೇಬೇಕು. ಯಾಕಂತಂದರೆ ಖಂಡಿತವಾಗಿಯೂ ನ್ಯೂ ಇಯರ್ ಸೆಲೆಬ್ರೇಷನ್ನ ಗುಂಗ್ನಲ್ಲಿದ್ದೀವಿ ಈಗ. ಆದರೆ ನಾವು ಸೆಲೆಬ್ರೇಟ್ ಮಾಡುವಂತಹ ಆ ಹೋಟೆಲ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ? ಹೇಗಾದರೂ ಅವಘಡ ಸಂಭವಿಸಿಬಿಟ್ರೆ ನಾವು ಹೊರಗಡೆ ಬರೋದು? ಎಸ್, ಅಫ್ಕೋರ್ಸ್, ನಾವು ಜೀವಂತವಾಗಿ ಹೊರಗಡೆ ಬರೋಕೆ ಏನೆಲ್ಲ ಸೇಫ್ಟಿ ಮೇಜರ್ಮೆಂಟ್ಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಇಲ್ಲಿ ಕಾಡುತ್ತೆ. ಹೀಗಾಗಿ ಅದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಮ್ಮನ್ನು ನಾವು ಈ ಥರದ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಾಗ ಎದೆ ಝಲ್ ಅನ್ನುತ್ತೆ. ಹೀಗಾಗಿ ಪಬ್ಗಳು ನಿಜಕ್ಕೂ ಸೇಫ್ ಅನ್ನೋ ಪ್ರಶ್ನೆಯನ್ನು ಒಮ್ಮ ಕೇಳಿಕೊಂಡ್ರೆ ಎದೆ ಝಲ್ ಅನ್ನುತ್ತೆ. ಇವತ್ತು ನಾವು ನಿಮಗೆ ಹೇಳ ಹೊರಟಿರುವಂತಹ ಸ್ಟೋರಿ ಕೂಡ ಅದೇ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಲ್ಲಿರುವಂತಹ ಎಷ್ಟೋ ಹೋಟೆಲ್ ಮತ್ತು ಪಬ್ಗಳು ಸುರಕ್ಷಿತ ಸಾಧನಗಳನ್ನು ಅಳವಡಿಸ್ಕೊಂಡಿವೆ ಗೊತ್ತಿದೆಯಾ? ಅದಕ್ಕೆ ಉತ್ತರವನ್ನು ನಾವು ನಿಮಗೀಗ ಕೊಡ್ತಾ ಇದ್ದೀವಿ. ಹಾಗೇ ಪ್ರತಿಯೊಂದು ಹೋಟ್ಲುಗಳ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ಈಗ ರಾಜಾಜಿನಗರದಲ್ಲಿರುವಂತಹ ಒರೈನ್ ಮಾಲ್ಗೆ ಅಂಟಿಕೊಂಡಿರೋ ಹೈ ಅಲ್ಟ್ರಾ, ಇನ್ನು ಅಲ್ಲಿ 31ನೇ ಫ್ಲೋರ್ನಲ್ಲಿದೆ ಪಬ್ಬು. ಇಲ್ಲೂ ಕೂಡ ತಡರಾತ್ರಿವರೆಗೆ ಪಾರ್ಟಿ ನಡೀತಾನೇ ಇರುತ್ತೆ. ಇಲ್ಲಿ ಲಿಫ್ಟ್ ಇದ್ದರೂ ಕೂಡ ಬೆಂಕಿ ಅವಘಡ ಸಂಭವಿಸಿದರೆ ಅದನ್ನು ಬಳಸ್ಕೊಳ್ಳುವಂತಿಲ್ಲ. ಇನ್ನು ಮೆಟ್ಟಲಿಂದ ಇಳಿದು ಬರೋಕ್ಕಂತೂ ಸಾಧ್ಯ ಇಲ್ಲ, ಯಾಕಂದರೆ ಅಗ್ನಿ ಅವಘಡ ಸಂಭವಿಸುವಂಥ ಸಂದರ್ಭದಲ್ಲಿ ಏನಾದರೂ ಆಗಬಹುದು, ಹೆಚ್ಚು ಕಡಿಮೆ ಜನ ಭಯಭೀತರಾಗಿರ್ತಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ BBMP ಅವರು ಈಗ ಏನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದನ್ನು ಸ್ಟಾಪ್ ಮಾಡೋಕ್ಕೆ, ಏನೆಲ್ಲ ಹೋಟೆಲ್ನವರು ಸೇಫ್ಟಿ ಮೇಜರ್ಮೆಂಟನ್ನು ಮಾಡಿಕೊಂಡಿದ್ದಾರೆ, ಅದು ಕೂಡ ಬಹಳ ಪ್ರಮುಖವಾಗಿ. ಇನ್ನು ಬೆಂಗಳೂರಿನ ರೆಸಿಡೆನ್ಸಿ ರೋಡ್ನಲ್ಲಿರುವಂತಹ ರಿಡ್ಸ್ ಕಾರ್ಲ್ಟನ್, ಈ ಹೋಟೆಲ್ನಲ್ಲಿ 15ನೇ ಫ್ಲೋರ್ನಲ್ಲಿದೆ ಪಬ್ಬು. ಇಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಸೇಫ್ ಮೇಜರ್ಮೆಂಟ್ ಇದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಕಂಚನ್ ಗೀತಾ, ಈಗಾಗಲೇ ನಾವು ಎಲ್ಲ ಹೋಟೆಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ನಮ್ಮ ವೀಕ್ಷಕರಿಗೂ ಕೂಡ ಹೇಳ್ತಾ ಇದ್ವಿ. ನೀವು ಇಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಹೋಟೆಲ್ ಪಬ್ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ನಾವು ಎಷ್ಟರ ಮಟ್ಟಿಗೆ ಸೇಫ್ ಆಗಿರ್ತೀವಿ ಅನ್ನೋದ್ರ ಬಗ್ಗೆ. ಈಗ ನೀವು ಒಂದು ಹೋಟೆಲಲ್ಲಿ ಇದ್ದೀರಿ, ಆ ಶೆಲ್ಟನ್ ಹೋಟೆಲ್ ಸುತ್ತಮುತ್ತ ಈಗಾಗಲೇ ಜನ ಕೂಡ ಇದ್ದಾರೆ. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಿಪರೇಷನ್ ಜೊತೆಗೆ ಈ ಎಲ್ಲ ಹೋಟೆಲ್ಗಳು ಯಾವ ಥರ ಸೇಫ್ಟಿ ಮೇಜರ್ಮೆಂಟನ್ನು ಮಾಡಿಕೊಂಡಿವೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೂಡ ಹಂಚನಗೀತ. ಖಂಡಿತ ಶ್ರೀಪಾದ್, ಇವತ್ತು ಒಂದಿನ ಬಿಟ್ಟರೆ ನಾಳೆ ನೈಟಿಂದ ಭಾಳಷ್ಟು ರೀತಿಯ ಸಂಭ್ರಮಗಳು ನಡೀತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಆಲ್ಮೋಸ್ಟ್ ಆಗಿ ಎಲ್ಲ ಹೋಟೆಲ್ಗಳಲ್ಲಿ ಟಿಕೆಟ್ಗಳಾಗಿರ್ಬೋದು ಪ್ರತಿಯೊಂದು ಬುಕ್ಕಿಂಗ್ ಆಗಿದೆ. ಆದರೆ ಸೇಫ್ಟಿ ಮೆಷರ್ ನಾವು ನೋಡಲೇಬೇಕಾಗಿದೆ, ಮುಖ್ಯವಾಗಿ ಯಾಕಂದರೆ ನಿನ್ನೆ ನಡೆದ ಅವಘಡ ಬೆಂಕಿ ದುರಂತಗಳನ್ನು ನೋಡಿದರೆ ಮುಂಬೈದು ಸಖತ್ ಬೇಜಾರಾಗುತ್ತೆ. ಸೊ ನಾವೀಗ ನಮ್ಮ ಬೆಂಗಳೂರು ಸಿಟಿಯಲ್ಲಿರೋ ಹೋಟೆಲ್ಗಳು ಎಷ್ಟು ಸೇಫ್ ಅಂತ ಹೇಳ್ತೀವಿ. ನಗರದ ಯಶವಂತಪುರದ ಶೆರ್ಟನ್ ಹೋಟೆಲಲ್ಲಿದ್ದೀವಿ, ನೀವಿಲ್ಲಿ ನೋಡ್ಬೋದು ಶೆರ್ಟನ್ ಹೋಟೆಲ್ ನಮ್ಮ ಕಣ್ಮುಂದೆ ಇದೆ. ಸೊ ಒಟ್ಟು 10 ಫ್ಲೋರ್ ಇದೆ ಈ ಹೋಟ್ಲಲ್ಲಿ, ಅಂದರೆ 10th ಫ್ಲೋರಲ್ಲಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು 10th ಫ್ಲೋರಲ್ಲಿ ಪಾರ್ಟಿಗಳನ್ನು ಮಾಡ್ತಾರೆ. ಆದರೆ ಈ ಹೋಟೆಲ್ನ ಮುಂಭಾಗದಲ್ಲಿ ಒಂದು ಮಾತ್ರ ಲಿಫ್ಟ್ ಇದೆ, ಬೇರೆ ಯಾವ ಸೈಡಲ್ಲೂ ಲಿಫ್ಟ್ ಇಲ್ಲ. ಏನೇ ಒಂದು ಅವಘಡ ಆಗಲಿ ಜನ ಓಡಾಡೋದಕ್ಕೆ ಭಾಳಷ್ಟು ಎದುರ್ಕೋಬೇಕಾಗುತ್ತೆ, ಯಾಕಂದರೆ ಸ್ಟೆಪ್ ಮೂಲಕ ಬಂದರೂ ಕೂಡ ಕಾಲು ತುಳಿತವಾಗುತ್ತೆ. ಲಿಫ್ಟಲ್ಲಿ 4-5 ಜನಕ್ಕಿಂತ ಜಾಸ್ತಿ ಜನ ಇರೋದಕ್ಕಾಗಲ್ಲ. ಸೊ ಹೀಗಾಗಿ ಭಾಳಷ್ಟು ತೊಂದರೆ ಆಗುತ್ತೆ. ಸೇಫ್ಟಿ ಮೆಜರ್ಸನ್ನು ಒಂದು ವೇಳೆ ಇವರು ತೊಗೊಂಡಿಲ್ಲ ಅಂದರೆ ಪಕ್ಕದಲ್ಲೇ ವರ್ಲ್ಡ್ ಟ್ರೇಡ್ ಸೆಂಟರ್ ಕೂಡ ಇದೆ, ಅದಕ್ಕೂ ತೊಂದರೆ ಆಗುತ್ತೆ. ಸೊ ಅಲ್ಲಿ ಇರೋ ಸುತ್ತಮುತ್ತ ಒಂದಕ್ಕೊಂದು ಬಿಲ್ಡಿಂಗ್ಗಳು ಅಟ್ಯಾಚ್ ಆಗಿದೆ. ಒಂದು ಕಡೆಯಿಂದ ಒರಾಯನ್ ಮಾಲ್, ಮತ್ತೊಂದು ಕಡೆಯಿಂದ ಮೆಟ್ರೋ ಇದೆ, ಇನ್ನೊಂದು ಕಡೆಯಿಂದ ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆ. ಹೀಗೆ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಜನ ಸೇಫ್ಟಿನ ನೋಡಿಕೊಂಡು ಪ್ರತಿಯೊಂದು ಹೋಟ್ಲಿಗೆ ಹೋಗಬೇಕಾಗುತ್ತೆ, ಯಾಕಂದರೆ ತಮ್ಮ ಮಕ್ಕಳ ಜೊತೆ ಕೂಡ ಪಾರ್ಟಿಗೆ ಬಂದಿರ್ತಾರೆ ಭಾಳಷ್ಟು ಜನ. ನಿವಿಯೋ ಪಾರ್ಟಿ ಎಂಜಾಯ್ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಎಂಜಾಯ್ ಮಾಡೋ ಬರದಲ್ಲಿ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನೀವು ಆಲ್ಮೋಸ್ಟ್ ಆಗಿ ಈ ಹೋಟೆಲ್ಗಳಲ್ಲೂ ಕೂಡ ಯಾವ ರೀತಿಯ ಸೇಫ್ಟಿ ಮೆಜರ್ಗಳನ್ನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಸೇಫ್ಟಿ ಮೆಜರ್ಸನ್ನು ತಗೋಬೇಕು ಅಂತ. ಸೊ ಜನರು ಇದ್ದಾರೆ, ಅವ್ರ ಹತ್ರ ಕೇಳೋಣ, ಯಾವ ರೀತಿ ಸೇಫ್ಟಿ ಮೆಜರ್ಸ್ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಸರ್ ಹೇಳಿ, ಈಗ ನಮ್ಮ ಬೆಂಗಳೂರು ಎಷ್ಟು ಸೇಫ್ ಅಂತ ಅನ್ಸ್ತಿದೆ? ಅಲ್ಲ, ಬೆಂಗಳೂರು ವಾಸ್ತವಿಕವಾಗಿ ಸೇಫ್. ಈ ವರ್ಷದ ಇಯರ್ ಎಂಡ್ ಇದೆಲ್ಲ ಹೈಪ್ ಎಲ್ಲ ಆಗ್ತಾ ಇರೋದು ಒಂದು ಭಾಗ MG ರೋಡಲ್ಲಿ. ಸೊ ಅಲ್ಲಿ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಕುಡಿದ್ರೇ ಇಂಟಾಕ್ಸಿಕೇಷನ್ನೇ ಏನಾಗುತ್ತೆ, ಬ್ಯಾಲೆನ್ಸ್ ಹೊಡೋಗುತ್ತೆ. ಸೊ ವೆನ್ ಲೇಡೀಸ್ ಆಲ್ಸೋ ಮಿಕ್ಸ್ ದೇರ್, ದೇ ಮೇಕ್ ಇಟ್ ಫಾರ್ ಸಮ್ ಟೈಮ್ ನೌ, ಒಂದು ಫ್ಯೂ ಇಯರ್ಸ್, 3-4 ಇಯರ್ಸಿಂದ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆ್ಯಂಡ್ ಮಿಸ್ಯೂಸ್ ದಟ್ ಪ್ರಿವಿಲೇಜ್ ದಟ್ ಈಸ್ ಗಿವನ್ ಫಾರ್ ಫ್ರೀಡಮ್. ಅಲ್ಲಿ ಕರ್ಟೈಲ್ ಮಾಡಿದ್ರೆ ಆಗೋಯ್ತು, ಇಡೀ ಎಲ್ಲ ಬೆಂಗಳೂರು ಸಿಟಿ ಹತ್ತು ಉರಿಯತ್ತೆ ಅವತ್ತು. ಏನೋ ಸಿಬ್ಬಂದಿ ವರ್ಗಗಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸೇಫ್ಟಿ ಮೆಜರ್ಸ್ ನಮ್ಮಲ್ಲಿ ಕಮ್ಮಿ ಇದೆ. ಮೊನ್ನೆ ತಾನೇ ಒರೈನ್ ಮಾಲ್ ಪಕ್ಕದಲ್ಲಿರೋ ಹೋಟೆಲಲ್ಲೂ ಕೂಡ ಪ್ರಾಬ್ಲಮ್ ಆಯಿತು. ಸೊ ಈಗ ಶೆರ್ಟನ್ ಹೋಟೆಲ್ 10ನೇ ಫ್ಲೋರಲ್ಲಿ ಪಾರ್ಟಿ ಮಾಡ್ತಾರೆ, ಸೇಫ್ಟಿ ಮೆಜರ್ಸ್ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗ್ಬೋದು? ಅಲ್ಲ, ಇದು
ಸೇಫ್ಟಿ ಮೆಷರ್ಸ್ ನಾಟ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಇಯರೋ ಅಥವಾ ಇಯರ್ ಎಂಡ್ಗೋ ಇಲ್ಲ, ಸೇಫ್ಟಿ ಮೆಷರ್ಸ್ಗೆ ದೇರ್ ಇಸ್ ಅನ್ ಇನ್ಸ್ಪೆಕ್ಟ್ರೇಟ್. ಇನ್ಸ್ಪೆಕ್ಟ್ರೇಟಲ್ಲಿ ದೇ ಹ್ಯಾವ್ ಗಾಟ್ ನಾಮ್ಸ್, ಸಿಟಿಯಲ್ಲಿ ದೇ ಹ್ಯಾವ್ ಗಾಟ್ ನಾಮ್ಸ್. ಆ ನಾಮ್ಸನ್ನು ನೀವು ಇದೆಯೋ ಇಲ್ಲೋ ಅಂತ ಫಾಲೋ ಮಾಡೋದು, ರೆಗ್ಯುಲರಾಗಿ ಫಾಲೋ ಮಾಡಬೇಕು. ಈ ಸಂದರ್ಭದಲ್ಲಿ ಸಡನ್ನಿಗೆ ಸೇಫ್ಟಿ ಬರೋದಿಲ್ಲ. ಸೇಫ್ಟಿ ಇಸ್ ಆಲ್ರೆಡಿ ಎ ಮೆಷರ್ ವಿಚ್ ಇಸ್ ರಿಕ್ವೈರ್ಡ್ ಆನ್ ಅ ಪರ್ಮನೆಂಟ್ ಬೇಸಿಸ್ ಫಾರ್ ವಿಚ್ ದೇರ್ ಇಸ್ ಎ ಸರ್ಟಿಫಿಕೇಶನ್ ಅಥಾರಿಟಿ. ಅವ್ರು ಮಾಡ್ತಾ ಹೋಗಬೇಕು. ಈ ಸಂದರ್ಭದಲ್ಲಿ ನಿಮಗೆ ಹೇಳಿದಾಗೆ ಭಾಳ ಒಳ್ಳೆಯದು, ಸೆಕ್ಯೂರಿಟಿ ದೃಷ್ಟಿಯಿಂದ ಒತ್ತಡ ಬೀಳುತ್ತೆ ಪೊಲೀಸ್ನಾಗೆ. ಇಫ್ ಯು ಹ್ಯಾವ್ ದಟ್ ಪ್ರಿಪರೇಷನ್, ನೀವು ಪೊಲೀಸ್ನವರು ಈ ರೀತಿಯಾದಂಥ ಬೆಂಗಳೂರು ಸಿಟಿಯಲ್ಲಿ ಈ ಥರ ಅಲರ್ಟ್ ಆಗಿದ್ದರೆ ಅವಾಗ ಪ್ರಾಬ್ಲಮ್ ಬರೋದಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಶ್ರೀಪಾದ್, ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ಎಲ್ಲ ಹೋಟೆಲ್ಗಳಿಗೂ ಕೂಡ ಹೇಳಿದ್ದಾರೆ, ಅವರು ಈಗ ಸೇಫ್ಟಿ ಮೆಷರ್ಸ್ಗಳನ್ನು ಮಾಡ್ಕೊಳ್ಳಿ. ಇಲ್ಲ ವಾದಲ್ಲಿ ಇವತ್ತು ಸಂಜೆ ತನಕ ಟೈಮ್ ಕೊಟ್ಟಿದ್ದಾರೆ, ಇವತ್ತು ಸಂಜೆ ಒಳಗಡೆ ಏನೆಲ್ಲ ಸೇಫ್ಟಿ ಮೆಷರ್ಸ್ಗಳನ್ನು ಮಾಡಿದ್ದಾರೆ ಅದರ ವಿವರವನ್ನು ಕೊಟ್ಟಿಲ್ಲವಾದರೆ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ. ಸೊ ಆಲ್ಮೋಸ್ಟ್ ಆಗಿ ಎಲ್ಲ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಆರ್ಡರ್ ಮಾಡಿದ್ದಾರೆ. ಯಾಕೆಂದರೆ ನ್ಯೂ ಇಯರ್ ಹತ್ರ ಬಂದಾಗ ಪಾರ್ಟಿ ಎಲ್ಲ ಕಡೆಯೂ ಆಗುತ್ತೆ. ಸೊ ನ್ಯೂ ಇಯರ್ಗಿಂತ ಮುಂಚೆಯೇ ಸೇಫ್ಟಿ ಮೆಷರ್ಸ್ ಇಟ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯೂ ಇಯರ್ ಟೈಮಲ್ಲೇ ಇಟ್ಕೊಳ್ಳೋದು ಭಾಳಷ್ಟು ಮುಖ್ಯವಾಗಿರುತ್ತೆ. ಪಾರ್ಟಿ ಮಾಡ್ತಾರೆ, ಯಾರು ಕೂಡ ಬೇರೆ ಗೋಜಲ್ಲೇ ಇರಲ್ಲ, ಪಾರ್ಟಿ ಗೋಜಲ್ ಇರ್ತಾರೆ. ಸೊ ಕೆಲವೊಂದು ಹೋಟೆಲ್ಗಳಲ್ಲಿ ಸೇಫ್ಟಿ ಮೆಷರ್ಸ್ ಬಿಟ್ಟರೆ ಬೇರೆ ಯಾವ ಹೋಟೆಲ್ಗಳಲ್ಲೂ ಇಲ್ಲ. ಶ್ರೀಪಾದ್, ಓಕೆ, ಧನ್ಯವಾದ ಅಂಚನ್ ಗೀತಾ ಮಾಹಿತಿಗಾಗಿ.